ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ನಿಮ್ಗೆ ಇವತ್ತು ಪೈನಾಪಲ್ ಅಥವಾ ಅನಾನಸ್ ಜ್ಯೂಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಬನ್ನಿ, ಪೈನಾಪಲ್ ಅಥವಾ ಅನಾನಸ್ ಜ್ಯೂಸ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡ್ಕೊಂಬರೋಣ. ಸೊ ನೋಡಿ, ನಾನು ಮೊದಲಿಗೆ ಅನಾನಸ್ ಅಂದರೆ ಪೈನಾಪಲ್ ಏನಿದೆ ಅದನ್ನು ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನಾನು ಶುಗರ್ನ ತಗೊಂಡಿದ್ದೀನಿ. ಸಕ್ಕರೆ ಬದಲಾಗಿ ನೀವು ಜೇನುತುಪ್ಪ ಬೇಕಾದ್ರೆ ಬಳಸ್ಕೊಳ್ಬೋದು. ಸ್ವಲ್ಪ ಉಪ್ಪು ಮತ್ತು ಕಾಳುಮೆಣಸನ್ನ ತಗೊಂಡಿದ್ದೀನಿ, ಇದರಿಂದ ಒಂದು ಒಳ್ಳೆಯ ರುಚಿ ಬರುತ್ತೆ. ಮತ್ತು ನೀರನ್ನ ತಗೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್. ಅತಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಸುಲಭವಾಗಿ ನೀವು ಈ ಪೈನಾಪಲ್ ಜ್ಯೂಸ್ನ ಮಾಡ್ಕೊಳ್ಬೋದು. ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನೊಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ, ಅದಕ್ಕೆ ಪೈನಾಪಲ್ನ ಹಾಕ್ಕೊಳ್ತಿದ್ದೀನಿ. ಈಗ ಇದಕ್ಕೆ ನಾನು ಶುಗರ್ನ ಹಾಕ್ಕೊಳ್ತಿದ್ದೀನಿ, ಮತ್ತು ಕಾಳುಮೆಣಸು ಸ್ವಲ್ಪ, ಅಂದರೆ ಸ್ವಲ್ಪ ಚಿಟಕಿಯಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಇದನ್ನು ಹಾಕೋದ್ರಿಂದ ಒಂದೊಳ್ಳೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಮತ್ತು ಸ್ವಲ್ಪ ನೀರನ್ನ ಹಾಕ್ಕೊಳ್ತಿದ್ದೀನಿ, ಜಾಸ್ತಿ ಹಾಕ್ಕೊಳ್ತಿಲ್ಲ. ಆಮೇಲೆ ನಾವು ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ನುಣ್ಣು ಗ್ರೈಂಡ್ ಮಾಡಿದ್ದೀನಿ ನೋಡಿ ನಾನೀಗ. ಈಗ ಇದನ್ನು ಚೆನ್ನಾಗಿ ಶೋಧಿಸ್ಕೊಳ್ಬೇಕಾಗುತ್ತೆ. ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಶೋಧಿಸ್ಕೊಳ್ಳೋದಕ್ಕೆ. ನೋಡಿ, ನಾನು ಎಲ್ಲದನ್ನು ಶೋಧಿಸ್ಕೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವೀಟ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಈಗ ರೆಡಿಯಾಗಿದೆ. ಇದು ಸ್ವೀಟ್ ಎಲ್ಲ ಕರೆಕ್ಟಾಗಿದೆ. ಸೊ ಹಾಗಾಗಿ ನಾನು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ತೀನಿ. ಈಗ ತುಂಬ ರುಚಿಯಾಗಿರುತ್ತೆ. ನೀವು ಕಾಳುಮೆಣಸನ್ನ ಹಾಕೋದ್ರಿಂದ ಒಂದು ಸಲ ಟ್ರೈ ಮಾಡಿ ನೋಡಿ. ಕಾಳುಮೆಣಸು ಮತ್ತು ಚಿಟಕಿಯಷ್ಟು ಸಾಲ್ಟ್ನ ಹಾಕ್ಕೊಳ್ಬೇಕು. ಇದರಿಂದ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಈ ಜ್ಯೂಸ್ಗೆ. ಸೊ ಈಗ ನೋಡಿ, ನಮ್ಮ ಪೈನಾಪಲ್ ಜ್ಯೂಸ್ ರೆಡಿಯಾಗಿದೆ. ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ನೋಡಿದ್ರಲ್ಲ ಈ ಪೈನಾಪಲ್ ಜ್ಯೂಸ್ ರೆಸಿಪಿ. ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನ್ಯಾಚುರಲ್ ಕಲರು ಇದು, ಯಾವುದೇ ರೀತಿಯಾದಂಥ ಇದಕ್ಕೆ ಕಲರ್ ನಾವು ಆ್ಯಡ್ ಮಾಡಿರೋದಿಲ್ಲ. ನೋಡೋದಕ್ಕೆ ತುಂಬ ಸಖತ್ತಾಗಿ ಕಾಣ್ತಿದೆ. ಈಗ ಸವಿಯಲು ಸಿದ್ಧವಾಗಿದೆ ಪೈನಾಪಲ್ ಜ್ಯೂಸ್. ಸೂಪರಾಗಿದೆ ಟೇಸ್ಟ್ ಮಾತ್ರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.